ಸರ್, ನನಗೆ ಒಂದು ವಿಚಾರ ಸ್ಪಷ್ಟವಾಗಿ ಹೇಳಿ ಸರ್. ನಲ್ಪಾಡ್ ಅಂದರೆ ಕಾಂಟ್ರವರ್ಸಿ, ಕಾಂಟ್ರವರ್ಸಿ ಅಂದರೆ ನಲ್ಪಾಡ್ ಅಂತ ಯಾಕಾಗಿದೆ ಈಗ? ನೋಡಿ, ನಾನು ಹೇಳಿದ್ನಲ್ಲ, ಒಂದು ಘಟನೆ ನನ್ನ ಜೀವನದಲ್ಲಿ, ಒಂದು ತಪ್ಪು, ಒಂದು ಘಟನೆ ಆಗಬಾರ್ದಿತ್ತು, ಆಗೋಯ್ತು. ಅದೇ ಘಟನೆ ನಾನೊಬ್ಬ ಶಾಸಕನ ಮಗನ ಆಗದೆ ಆ ಘಟನೆ ನಡೆದಿದ್ದರೆ ಇವತ್ತು ಯಾರೂ ಕೂಡ ಅದನ್ನು ಕೇಳ್ತಾನೂ ಇರಲಿಲ್ಲ. ನನಗೆ ಇವತ್ತು ಅರ್ಥ ಆಗಿದೆ, ನಾನು ಗ್ಲಾಸ್ ಹೌಸಲ್ಲಿದ್ದೀನಿ. ನಾನು ಕಲ್ಲೆಸಿದ್ರು ನನಗೆ ಹರ್ಟು, ನನ್ನ ಮೇಲೆ ಕಲ್ಲು ಹಾಕಿದ್ರು ನನಗೆ ಹರ್ಟು ಅಂತ. ಆದ್ದರಿಂದ ಯಾವುದೇ ಕಾಂಟ್ರವರ್ಸಿ, ಯಾವುದೇ ಒಂದು ವಿಚಾರಕ್ಕೆ ಅವಕಾಶ ಕೊಡದೆ ನಾನು ಬಾಳ್ತಾ ಇದ್ದೀನಿ. ನನ್ನ ಹತ್ರ ಆಗಿರೋ ತಪ್ಪು ನಿಜಾನೇ, ಸಹಿ. ಆದರೆ ಒಬ್ಬ ಯುವಕನಾಗಿ ಕಲ್ತಿದ್ದೀನಿ, ಅನುಭವಿಸಿದ್ದೀನಿ. ಆ ತಪ್ಪಿಗೆ ಎಷ್ಟು ಕಷ್ಟ ನಾನು ಅನುಭವಿಸಿದ್ದೀನಿ, ಯಾರೂ ಬಹುಶಃ ಅನುಭವಿಸಿರಲ್ಲ. ಸರ್, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಸರ್. ಆ ಒಂದು ರಾತ್ರಿ ಫರ್ಜಿ ಕೆಫೆ ಅಂತ ಒಂದು ಹೋಟೆಲ್ನಲ್ಲಿ ನಡೆದ ಘಟನೆ, ವಿದ್ವತ್ ಅಂತ ಹೇಳತಕ್ಕಂಥ ವ್ಯಕ್ತಿ ಮೇಲೆ ತಾವು ಮಾರಣಾಂತಿಕ ಹಲ್ಲೆ ಮಾಡಿದರೆ ನೀವು ಅಥವಾ ನಿಮ್ಮ ಟೀಮು ಅಂತ ಹೇಳುವಂಥ ಪ್ರಕರಣ, ಆ್ಯಕ್ಚುಲಿ ಏನು ಸರ್ ನಡೆದಿದ್ದಲ್ಲಿ? ಸಿ, ಇದ್ರ ಬಗ್ಗೆ ಜಾಸ್ತಿ ನಾವು ಮಾತಾಡೋಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಇದು ಕೋರ್ಟಲ್ಲಿದೆ. ಬಟ್ ನಾನು ಹೇಳೋದು ಒಂದೇ ಒಂದು ವಿಚಾರ, ನನಗೆ ಆವತ್ತು ವಿದ್ವತ್ ಯಾರು ಅಂತಲೂ ಗೊತ್ತಿರಲಿಲ್ಲ, ಪರಿಚಯನೂ ಇರಲಿಲ್ಲ. ನನ್ನಿಂದ ಒಂದು ತಪ್ಪಾಯಿತು, ಒಂದು ಆಗ್ರಿವೇಶನ್ ಆಯಿತು, ಒಂದು ಆರ್ಗ್ಯುಮೆಂಟ್ ಆಯಿತು, ಒಂದು ಹೊಡೆದಾಟ ಆಯಿತು. ವಿದ್ವತ್ ಅವರಿಗೂ ಹಾಗೂ ಅವ್ರ ಕುಟುಂಬದವ್ರಿಗೂ ನಾನು ಕೈ ಜೋಡಿಸಿ ಕ್ಷಮೆ ಕೇಳ್ತೀನಿ. ನಾನು ಇವತ್ತಲ್ಲ, ಇದು ನಡೆದ ಘಟನೆ ನಡೆದ ಮೇಲೆ ನಾನು ಕೇಳ್ಕೊಂಡಿದ್ದೀನಿ. ನನ್ನ ಕಿರಿ ವಯಸ್ಸು, ನಾನು ಏನೋ ಕುದಿತಾ ಇದ್ದ ರಕ್ತ ಏನೋ ಒಂದು ಆಗೋಯಿತು. ಬಟ್ ಅದನ್ನು ಉದ್ದೇಶಪೂರ್ವಕವಾಗಿ ಅವ್ರನ್ನ ಅಟ್ಯಾಕ್ ಮಾಡಬೇಕು ಅಂತ ಯಾವತ್ತೂ ಮಾಡಿಲ್ಲ. ಅದಾದಮೇಲೂ ಕೂಡ ನಾನು ಯಾವತ್ತೂ ಅಂಥ ಒಂದು ಸಂದರ್ಭಕ್ಕೆ ಹೋಗಿಲ್ಲ. ಆಗೋಗಿದೆ, ಏನೋ ಒಂದು ಕ್ಲಾಶ್ ಆಯಿತು. ಇದು ಒನ್ ಸೈಡೆಡ್ಡಿಂದ ಆಯ್ತಾ ಸರ್, ಎರಡೂ ಸೈಡೆಡ್ಡಿಂದ ಆಯ್ತಾ ಸರ್? ಇದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ನೀವು ಎಲ್ಲೇ ಹೋದರೂ ಇದೇ ಪ್ರಶ್ನೆ ಕೇಳ್ತಾರೆ, ನೀವು ಎಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ತೀರಿ ಈ ಪ್ರಶ್ನೆಯಿಂದ? ಕೋರ್ಟಲ್ಲಿರೋದ್ರಿಂದ ನಾನು ಜಾಸ್ತಿ ಹೇಳಕ್ಕೆ ಬರೋದಿಲ್ಲ. ಒಂದು, ಎರಡು, ನಂದೇ ತಪ್ಪಂತ ಇಟ್ಕೊಳ್ಳೋಣ, ನಾನು ಬೇರೆಯವ್ರ ಮೇಲೆ ಹೇಳೋಕ್ಕೆ ಹೋಗಲ್ಲ. ನಾವು ಇದನ್ನು ಮುಂದುವರಿಸ್ಕೊಂಡು ಅದಾದಮೇಲೆ ಈ ಒಂದು ಘಟನೆಯಿಂದ ಒಬ್ಬರನ್ನ ನೀವು ಎಷ್ಟು ದಿನ ಲಾಕ್ ಮಾಡ್ತೀರಾ, ಎಷ್ಟು ಟಾರ್ಗೆಟ್ ಮಾಡ್ಬೋದು? ಮುಗಿದೋಯ್ತು, ಜನ ನೋಡಿದ್ದಾರೆ, ಜನ ಕೇಳಿದ್ದಾರೆ, ನನ್ನ ಬೈದವರೇ, ನನ್ನ ಕಷ್ಟ ಕೊಟ್ಟವರೇ, ಎಲ್ಲ ಆಗೋಗಿದೆ. ಇವತ್ತು ನಾನು ಒಂದು ಪೊಸಿಷನ್ ಬಂದಮೇಲೆ ಪದೇ ಪದೇ ಅದನ್ನೇ ರಿಪೀಟ್ ಮಾಡೋದು ಎಷ್ಟು ಸರಿ? ನ್ಯೂಸ್ ಫಾರ್